ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಸೊ ನಾಗರಾಜ್ ಭಟ್ರು ನಮಗೊಂದು ವಿಚಾರ ಹೇಳ್ತಾ ಇದ್ರು, ಅದು ತುಂಬ ಇಂಟ್ರೆಸ್ಟ್ ಇತ್ತು. ವಿಚಾರ ನಿಮ್ಮ ಮುಂದೆ ನಾನು ಈಗ ಮಾತಾಡ್ತೀನಿ. ಸರ್, ನೀವು ಕೇರಳ ಹತ್ರ ಯಾವುದು, ನೀವು ಆಲ್ಮೋಸ್ಟ್ ಆಲ್ ಓವರ್ ಇಂಡಿಯಾ ಸುತ್ತಾಡ್ತೀರಾ? ಹೌದು ಸರ್. ಸೊ ಅದರಲ್ಲಿ ಕೇರಳದ ಹತ್ರ ಹೋದಾಗ ಅಲ್ಲಿ ಒಂದು ತ್ರಿಶೂರ್ ಅಂತ ಒಂದು ಜಾಗ, ಒಂದು ವಿಲೇಜಲ್ಲಿ ಒಂದು ದೇವಸ್ಥಾನದ ವಿಚಾರ ಮಾತಾಡ್ತಾ ಇದ್ರಿ. ಅದು ಕಂಪ್ಲೀಟ್ ಈಗ ವಿಚಾರ ತಿಳಿಸ್ಕೊಡಿ, ನಮ್ಮ ವೀಕ್ಷಕರಿಗೂ ಅದು ಗಮನಕ್ಕೆ ಬರಲಿ. ಅದು ಒಂಥರ ಡಿಫ್ರೆಂಟ್ ಆಗಿತ್ತು ನೀವು ಹೇಳಿದ್ದು ವಿಚಾರ. ಹೌದು, ತಿಳಿಸಿ ಅದು ಯಾವ ಕಂಪ್ಲೀಟ್ ಆಗಿ ವಿಚಾರ ಬನ್ನಿ. ಅದು ಶ್ರೀ ಗುರುಭ್ಯೋ ನಮಃ, ಹರಿಹಿ ಓಂ. ಅರವಿಂದ್ ಸರ್, ಇವಾಗ ನಮಗೆ ಒಂದು ಆಫರ್ ಬಂತು. ಒಂದಿನ ಒಂದು ಆಫರ್ ಏನು ಅಂತ ಹೇಳಿದ್ರೆ, ತ್ರಿಶೂರಲ್ಲಿ ಒಂದು ದೇವಸ್ಥಾನ ಇದೆ, ಭಗವತಿ ದೇವಸ್ಥಾನ. ಭಗವತಿ ಭಗವತಿ ಅಂತ ಆ ತಾಯಿಗೆ ಏನು ಅಂತ ಹೇಳಿದ್ರು, ವಿಪರೀತ ತಾಂತ್ರಿಕ ಶಕ್ತಿ ಇರ್ತಕ್ಕಂಥ ತಾಯಿ. ನಾವೇನಾದರೂ ಒಂದು ತುಂಬ ನಮ್ಮ ಒಂದು ಕೈಯಲ್ಲಿ ಮಿತಿ ಮೀರಿ ಹೋಗಿರೋಂಥ ಒಂದು ಕೇಸಸ್ ಎಲ್ಲ ಅಲ್ಲಿ ಸಾಲ್ವ್ ಆಗುತ್ತೆ. ಅಂದರೆ ಸೀದಾ ನಾವು ಹೊರಟ್ಬಿಡ್ತೀವಿ ಅಲ್ಲಿಗೆ. ಅಲ್ಲಿ ಹೋಗಿ ಅಲ್ಲಿ ಇಷ್ಟು ದಿನ ಅನ್ನೋದು ಲೆಕ್ಕ ಇರುತ್ತೆ. ಅಲ್ಲಿ ಚಳಿ ಮಳೆ ಗಾಳಿ ಯಾವುದು ನಾವು ನೋಡೋದಕ್ಕಾಗಲ್ಲ. ಅಂಥ ಕಡೆ ಒಂದು ಕಡೆ ಕೂತ್ಕೊಂಡು ನಾವು ಇದೆಲ್ಲ ಮುಗಿಸಿ ಸಕ್ಸಸ್ ಮಾಡ್ಕೊಂಡು ಬರ್ತೀವಿ. ಅಂದರೆ ಆ ತಾಯಿ ಅಷ್ಟು ನಮಗೆ ಅನುಕೂಲ ಮಾಡಿಕೊಡ್ತಾಳಲ್ಲಿ. ಅಂದರೆ ಎಲ್ಲ ಥರನೂ ಅನುಕೂಲ, ನಮಗೆ ಸಕ್ಸಸ್ ಆಗೋ ಥರ ಒಂದು ಅನುಕೂಲ. ನಾವು ಅದೇ ಥರ ಆ ತಾಯಿಗೆ ಏನು ಕೊಡಬೇಕು, ಆ ಜಗಜ್ಜನನೇ ಆದಂಥ ಭಗವತಿಗೆ ಆ ಎಲ್ಲ ಒಂದು ಆರಾಧನೆ ಅನುಷ್ಠಾನಗಳನ್ನೆಲ್ಲ ಮಾಡ್ತಾ ಇರ್ತೀವಲ್ಲಿ. ಅದೇ ಥರ ನಮಗೆ ಒಂದು ಆಫರ್ ಏನು ಬಂದಿತ್ತು ಅಂತ ಹೇಳಿದ್ರೆ, ಆ ಭಗವತಿ ದೇವಸ್ಥಾನಕ್ಕೆ ನೀವು ಪ್ರಧಾನ ಅರ್ಚಕರಾಗಿ ಬರಬೇಕು ಅಂತ. ಓಕೆ, ಪ್ರಧಾನ ಅರ್ಚಕರಾಗಿ ಬರಬೇಕು ಅಂತ. ಸರಿ, ನಮಗೆ ಇದ್ದಿದ್ದು ಖುಷಿ ಆಯಿತು. ಯಾಕೆ ಅಂತ ಹೇಳಿದ್ರೆ, ನಾವು ಇದೇ ಒಂದು ಲೈನಲ್ಲಿರೋದ್ರಿಂದ, ಈ ತಾಂತ್ರಿಕ ಲೈನಲ್ಲಿರೋದ್ರಿಂದ ಸರಿ ಅಂತ ಒಪ್ಕೊಂಡ್ವಿ. ಏನು ಅಲ್ಲಿ ಅವಾಗೆಲ್ಲ ಒಂದು 4-5 ಸಾವಿರ ಸಂಬಳ ಅದೆಲ್ಲ ಏನು ನಮಗೆ ಇದಿಲ್ಲ, ಬಟ್ ಆಯಿತು. ಆ ತಾಯಿನ ಆರಾಧನೆ ಮಾಡಿದ್ರೆ ನಮಗೆ ಚೆನ್ನಾಗಿರ್ತೀವಿ ಜೀವನದಲ್ಲಿ. ಆ ತಾಯಿ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನನ್ನು ನಂಬ್ಕೊಂಬಂದಿರೋಂಥ ಭಕ್ತಾದಿಗಳು, ಆ ತಾಯಿ ಹತ್ರ ಬಂದಿರೋಂಥ ಭಕ್ತಾದಿಗಳು ತುಂಬ ಸುಖವಾಗಿ ಇಲ್ಲಿವರೆಗೂ ತುಂಬ ಚೆನ್ನಾಗಿದ್ದಾರೆ, ರಾಯಲ್ ಆಗಿ ಜೀವನ ಮಾಡ್ತಾ ಇದ್ದಾರೆ ತುಂಬ ಜನ. ಅಂಥ ಒಂದು ದೇವಸ್ಥಾನಕ್ಕೆ ನಮಗೆ ಆಫರ್ ಬಂದಾಗ ನಾವು ಸೀದಾ ಮನೇಲಿ ಮಾತಾಡಿಕೊಂಡು ಹೋದ್ವಿ. ಹೋಗಿ ಅಲ್ಲಿ ಆಯಿತು, ಸುಮಾರು ತಿಂಗಳುಗಳಾಯಿತು ನಾವು ಮಾಡ್ತಾನೆ ಇದ್ದೀವಿ ಅಲ್ಲಿ ಪೂಜೆ. ಒಂದು 2 ಆಯಿತು 3 ಆಯಿತು 5 ತಿಂಗಳಾಯಿತು. 6ನೇ ತಿಂಗಳಲ್ಲಿ ಒಂದು ಕುಟುಂಬ ಅಲ್ಲಿಗೆ ಬರುತ್ತೆ ಆ ಒಂದು ದೇವಸ್ಥಾನಕ್ಕೆ. ಸಂಜೆ ಹೊತ್ತು ನಾವು ಅಲ್ಲಿ ಜ್ಯೋತಿಷ್ಯ ಹೇಳೋದು. ಓಕೆ, ಬೆಳಗ್ಗೆ ಆರಾಧನೆ, ಅಮ್ಮನವರ ಆರಾಧನೆ, ಸಂಜೆ ಆದರೆ ತುಂಬ ಲೈನಾಗಿ ನಿಂತ್ಕೊಳ್ಳೋದು ನಮ್ಮ ಭಕ್ತಾದಿಗಳೆಲ್ಲ. ಅಂದರೆ ನಮ್ಮನ್ನು ಅಂದರೆ ತುಂಬ ಇಷ್ಟಪಡ್ತಾ ಇದ್ರು ನಮ್ಮ ಪೂಜೆ. ಯಾಕೆಂದರೆ ಸ್ವಲ್ಪ ಮಂತ್ರದೆಲ್ಲ ಬೇಸ್ ವಾಯ್ಸ್ ಸ್ವಲ್ಪ ಅಂದ್ರೆ ವಾಯ್ಸ್ ತುಂಬಾ ಒಂದು ಚೆನ್ನಾಗಿ ಹೇಳುವಂತದ್ದು. ಹಾಗಾಗಿ ಜ್ಯೋತಿಷ್ಯನು ಅಷ್ಟೇ ಪರ್ಫೆಕ್ಟ್ ಅಂತ ಗೊತ್ತಾಗಿ ದಿನ ಸಂಜೆ ಬರೋರು. ಈ ತರನೇ ಬರ್ತಾ ಇರಬೇಕಾದ್ರೆ ಒಂದು ದಿನ ಒಂದು ಕುಟುಂಬ ಬರುತ್ತೆ. ಒಂದು ಕುಟುಂಬ ಬಂದು ಏನು ಅಂತ ಹೇಳಿದ್ರೆ, ಅವ್ರದ್ದು ಸಮಸ್ಯೆ ಏನು ಅಂತ ಕೇಳಿದಾಗ, ಅವರು ಅವರ ಮಗಳಿಗೆ ಒಂದು ಸಮಸ್ಯೆ ಆಗಿದೆ. ಏನು ಸಮಸ್ಯೆ ಆಗಿದೆ ಅಂತ ಕೇಳಿದಾಗ, ಅವರು ಪ್ರತಿದಿನ ಮಗಳು ನಾರ್ಮಲ್ ಆಗಿಲ್ಲ, ಈಗ ಯಾವುದೋ ಒಂದು ಟ್ರಿಪ್ಗೆ ಕಾಲೇಜ್ಗೆ ಹೋದಾಗ ಆ ಕಾಲೇಜಿಂದ ಯಾವುದೋ ಒಂದು ಟ್ರಿಪ್ಪಿಗೆ ಕರ್ಕೊಂಡೋಗಿದ್ರು. ಅಲ್ಲಿಂದ ಬಂದ ಮೇಲೆ ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾರೆ ಗುರುಗಳೇ ಅಂತ, ತುಂಬ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ. ರಾತ್ರಿ ಕಿರ್ಚೋದು, ಎಲ್ಲ ಮಲಗಿರ್ಬೇಕಾದ್ರೆ ಕಿರ್ಚೋಂಥದ್ದು, ಅಂದರೆ ಅಲಂಕಾರ ಮಾಡ್ಕೊಳ್ಳೋದು ತನಗೆ ತಾನೇ, ರಾತ್ರಿ ಹೊತ್ತು ಮಧ್ಯರಾತ್ರಿಯಲ್ಲಿ ಅಲಂಕಾರ ಮಾಡ್ಕೊಳ್ಳೋದು, ಇದೊಂಥರ ವಿಚಿತ್ರ. ಅಲಂಕಾರ ಮಾಡ್ಕೊಳ್ಳೋದು, ಮನೆಯಲ್ಲೆಲ್ಲ ಗೆಜ್ಜೆ ಹಾಕೊಂಡು ಓಡಾಡೋದು ಈ ಥರದ್ದೆಲ್ಲ. ತಂದೆ ತಾಯಿಗೆ ನಿದ್ದೆ ಇಲ್ಲ, ಅಣ್ಣ ತಮ್ಮಂದ್ರೆಲ್ಲ ಇದ್ದಾರೆ, ಅವ್ರಿಗೆಲ್ಲ ಸಾಕಾಗೋಗಿದೆ ಈ ಹುಡುಗಿ ಕಾಟ. ಹಾಗಾಗಿ ಅಷ್ಟೊಂದು ಸಮಸ್ಯೆ ದಿನ ಆಗ್ತಾ ಇದೆ, ಇದಕ್ಕೇನು ಪರಿಹಾರ ಏನಾಗಿದೆ ಅಂತ ಕೇಳಿದ್ರು. ಕೇಳಿದಾಗ ನಾವು ಏನು ಮಾಡ್ತೀವಿ, ಮೊದಲನೇದಾಗಿ ನಾವು ಓದು ವಿಡಿಯೋದಲ್ಲಿ ಹೇಳ್ದಂಗೆನೆ ಯಕ್ಷ ಒಂದು ಮಂಡಲ ಹಾಕ್ತೀವಿ. ಯಕ್ಷ ಮಂಡಲ ಹಾಕಿ ಅವ್ರನ್ನ ಕೂರಿಸ್ತೀವಿ. ಕೂರಿಸ್ದಾಗ ಆ ತಂದೆ ತಾಯಿ ಅವರಿಬ್ಬರು ಗಂಡ ಹೆಂಡತಿನ ಕೂರಿಸ್ದಾಗ ಆ ಒಂದು ಯಜಮಾನರು ಯಾರಿದ್ದಾರೆ ಅವರು ಒಂದು ಕಡೆ ಅವರು ಈ ಊರುಗಳಲ್ಲಿ ಹಳ್ಳಿಗಳಲ್ಲಿ ನ್ಯಾಯ ಪಂಚಾಯತ್ಗೆ ಮಾಡ್ತಾರೆ. ಎಲ್ಲರಿಗೂ ಗೊತ್ತಿರೋಂಗೆ ಸಾಮಾನ್ಯವಾಗಿ ನ್ಯಾಯ ಪಂಚಾಯತ್ಗೆ ಮಾಡಿದಾಗ ಇವ್ರನ್ನೂ ಕರೀತಾರೆ ಇವ್ರು ದೊಡ್ಡವರು ಅಂತ. ಇವ್ರು ಏನು ಮಾಡ್ತಾರೆ, ನ್ಯಾಯ ಹೇಳುವಂಥದ್ದು. ಈ ಥರ ಇದ್ದಾಗ ಒಂದು ದಿನ ಏನಾಗಿದೆ, ಅವ್ರ ಹತ್ರ ಬಂದಿದ್ದಾರೆ ಒಂದು ಹುಡುಗ ಹುಡುಗಿ ಬಂದಿದ್ದಾರೆ. ಹುಡುಗ ಹುಡುಗಿ ಬಂದಾಗ ಹುಡುಗ ಯಾರು ಅಂತ ಹೇಳಿದ್ರೆ ಆ ಪಂಚಾಯತಿ ಸದಸ್ಯನ ಮಗ. ಅವನೇನು ಮಾಡಿದಾನಂತ ಹೇಳಿದ್ರೆ, ಒಂದು ಹುಡುಗಿನ ಸ್ವಲ್ಪ ಹಾಳು ಮಾಡಿ, ಸ್ವಲ್ಪ ಸಂಬಂಧ ಕೆಟ್ಟ ಇದು ಮಾಡಿ, ಸಂಪರ್ಕ ಮಾಡಿ, ನಾನು ಈ ಹುಡುಗಿನ ನಾನು ಯಾವುದೇ ರೀತಿ ಇದು ಮಾಡಿಲ್ಲ, ಈ ಹುಡುಗಿಗೆ ನನಗೆ ಸಂಬಂಧನೇ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾರಂತ ಹೇಳಿ ಒಂದು ಇದಾಗತ್ತೆ. ಆಗ ಆ ಹುಡುಗಿ ಮನೆಯವರು ಯಾರು, ಅವ್ರ ತಂದೆ ತಾಯಿ ಎಲ್ಲ ತುಂಬ ಕಣ್ಣೀರಾಗ್ತಾರೆ. ನಾವೇನು ಸುಳ್ಳು ಹೇಳ್ತಾ ಇಲ್ಲ, ಈ ಥರ ನಮ್ಮ ಹುಡುಗಿ ಜೀವನ ಹಾಳಾಗಿದೆ, ಸರಿ ಮಾಡಿಕೊಡಿ, ಹಾಗೆ ಹೀಗೆ ಅಂತ ಎಲ್ಲ ಕೇಳಿದಾಗ
ಜೊತೆಗಿರ್ತಕ್ಕಂಥ ಈ ವ್ಯಕ್ತಿ ಏನು ಮಾಡ್ತಾನಂತ ಹೇಳಿದ್ರೆ, ಆ ಹುಡುಗ ನನಗೆ ಮುಂಚೆಯಿಂದನೂ ಗೊತ್ತು, ಅವನೇನು ತೊಂದರೆ ಮಾಡಿಲ್ಲ, ತಪ್ಪು ಮಾಡಿಲ್ಲ, ನೀವು ಯಾರೋ ದುಡ್ಡಿಗೋಸ್ಕರ ಈ ರೀತಿ ಬಂದಿದ್ದೀರಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಭಾಳಷ್ಟು ಬೈದು ಹೊಡೆದು ಅವ್ರಿಗೆ ಹಿಂಸೆ ಕೊಟ್ಟು, ಅವ್ರ ತಂದೆ ತಾಯಿ ಹುಡುಗಿ ತಂದೆ ತಾಯಿಗೆಲ್ಲ ಕಳಿಸ್ಬಿಡ್ತಾರೆ ಅಲ್ಲಿಗೆ. ಅಲ್ಲಿಂದ ಕಳಿಸ್ದಾಗ ಅವ್ರು ಏನು ಮಾಡ್ತಾರಂತ ಹೇಳಿದ್ರೆ, ಅವರು ಇದೇ ಪ್ರತಿದಿನ ನೆನೆಸ್ಕೊಳ್ಳೋವಂಥದ್ದು, ನನ್ನ ಮಗಳಿಗೆ ಈ ಥರ ಆಗೋಯ್ತಲ್ಲ, ಈ ರೀತಿ ಹಿಂಸೆ ಆಯ್ತಲ್ಲ, ಹಾಗೆ ಹೀಗೆ ಅಂತ ತಂದೆ ತಾಯಿನ ಹೊಡೆದಿರೋದು ಇದನ್ನೆಲ್ಲ ನೋಡಿರ್ತಾರಲ್ಲ. ಆ ಹುಡುಗಿಗೆ ತುಂಬ ಬೇಜಾರಾಗಿ ಕೊನೆಗೊಂದಿನ ನನಗೆ ನ್ಯಾಯನೂ ಸಿಗಲಿಲ್ಲ, ನಮ್ಮ ತಂದೆ ತಾಯಿಗೂ ಈ ಥರ ಹಿಂಸೆ ಆಯಿತು, ತುಂಬ ಅವಮಾನ ಆಗೋಯ್ತು, ಇನ್ನಿರೋದು ಬೇಡ ಅಂತ ಹುಡುಗಿ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಓಕೆ, ಸುಸೈಡ್ ಯಾವ ಥರ ಮಾಡ್ಕೊಳ್ತಾಳೆ ಅಂದರೆ, ಅದೇ ಊರಲ್ಲಿ ಒಂದು ನದಿ, ಆ ನದಿಗೆ ಬಿದ್ದು ಸತ್ತೋಗ್ಬಿಡ್ತಾರೆ. ಇದನ್ನು ನೋಡಿದಂಥ ತಂದೆ ತಾಯಿ ಏನು ಮಾಡ್ತಾರೆ, ಊರು ಬಿಟ್ಟು ಹೋಗ್ಬಿಡ್ತಾರೆ. ಅವ್ರು ಎಲ್ಲಿ ಹೋದ್ರು ಅವರು ಫ್ಯಾಮಿಲಿ ಅವರು ಏನು ಗೊತ್ತಿಲ್ಲ, ಆ ಕುಟುಂಬ ಎಲ್ಲೋಯ್ತು ಅಂತಲೇ ಗೊತ್ತಿಲ್ಲ ಯಾರಿಗೆ. ಓಕೆ, ಆ ಥರ ಅವರು ಊರು ಬಿಟ್ಟು ತುಂಬ ದೂರ ಎಲ್ಲೋ ಹೊರಟೋಗ್ಬಿಡ್ತಾರೆ. ಈ ಆಗ ಏನಾಗುತ್ತೆ, ಈ ವ್ಯಕ್ತಿ ಆ ಒಂದು ಸದಸ್ಯನ ಜೊತೆಗೆ ಸೇರಿ ಹೇಳಿರೋಂಥ ಒಂದು ಸುಳ್ಳಿದೆಯಲ್ಲ, ಆ ಪಾಪನೇ ಇವಾಗ ಅವ್ರ ಮಗಳು ಕಾಯ್ತಾ ಇರೋ ಕಾಡ್ತಾ ಇರೋಂಥದ್ದು. ಓಕೆ ಓಕೆ, ಅದೇ ಪಾಪ ಕಾಡ್ತಾ ಇರೋದು ಇವಾಗ. ಅದೇ ಇದು ಅಂತ ಹೆಂಗೆ ಅಂತ ಹೇಳಿದ್ರೆ, ಇವಾಗ ಅಲ್ಲಿ ಸುಸೈಡ್ ಮಾಡ್ಕೊಂಡಿರೋಂಥ ಹುಡುಗಿ ಇದಳಲ್ಲ, ಇವ್ರನ್ನೆಲ್ಲರನ್ನು ನಾನು ಸೇಟ್ ತೀರಿಸ್ಕೋಬೇಕು ಅನ್ನೋಂಥ ಒಂದು ಕನ್ವರ್ಟ್ ಆಗೈತೆ, ಆತ್ಮ ಆಗಿ ಕನ್ವರ್ಟ್ ಆಗಿದೆ, ಒಂದು ಕೆಟ್ಟ ಆತ್ಮ ಆಗಿ ಕನ್ವರ್ಟ್ ಆಗಿದೆ. ಆ ಹುಡುಗಿಯ ಆತ್ಮ ಬಂದು ಈ ಒಂದು ಕುಟುಂಬಕ್ಕೆ ಕುಟುಂಬದಲ್ಲಿರುವಂತ ಹುಡುಗಿಗೆ ಸೇರ್ಕೊಂಡಿದ್ದಾನೆ. ಸೇರ್ಕೊಂಡು ಆ ಹುಡುಗಿ ಹೆಂಗ್ ಮಾತಾಡ್ತಾಳೆ ಅದೇ ತರ ಇವಳು ಮಾತಾಡೋದು, ನನಗೆ ಈ ರೀತಿ ಅನ್ಯಾಯ ಮಾಡ್ಬಿಟ್ರೆ ಅಂತ ಕಿರ್ಚೋದು, ನನಗೆ ಈ ತರ ಒಂದು ನ್ಯಾಯ ಕೊಡಿಸ್ಲಿಲ್ಲ, ನನಗೆ ಈ ತರ ಎಲ್ಲ ಅನ್ಯಾಯ ಮಾಡ್ಬಿಟ್ರೆ ಅಂತ ಪ್ರತಿದಿನ ರಾತ್ರಿ ಕಿರ್ಚೋದಂತೆ. ಓಕೆ, ಈ ತರ ನಡೀತು, ಈ ತರ ಎಲ್ಲ ಆದಾಗ ನಾವು ನೋಡಿದ್ವಿ ಈ ರೀತಿ ಎಲ್ಲ ಒಂದು ಸಮಸ್ಯೆ ಆಗಿದೆ, ಇದಕ್ಕೆ ಯಾವ ಥರ ಪರಿಹಾರ ಅಂತ ಎಲ್ಲ ಕೇಳಿದಾಗ ಅಲ್ಲಿರ್ತಕ್ಕಂಥ ಮೂಲ ದೇವತೆ ಬಂದು ಭಗವತಿ, ಆ ಭಗವತಿನೇ ನನ್ನ ಜೊತೆಗಿರೋದ್ರಿಂದ ಇವರಿಗೆ ಯಾವ ಥರ ಒಂದು ಪರಿಹಾರ ಅನ್ನೋವಂಥದ್ದು ನಾವು ನೋಡಿ, ಆ ಒಂದು ಪರಿಹಾರ ಎಲ್ಲಿ ಮಾಡ್ಕೋಬೇಕು ಅಂದರೆ, ಯಾರು ಓಡಾಡದೇ ಇರೋವಂಥ ಒಂದು ಕಾಡು, ಆ ಕಾಡಿನ ಮಧ್ಯದಲ್ಲಿ ಆ ಒಂದು ನಾವು ರೆಮಿಡೀಸ್ ಮಾಡಬೇಕು. ತಾಂತ್ರಿಕ ನಮ್ಮ ಕೆಲವೊಂದು ವಿಧಿವಿಧಾನಗಳು ಎಲ್ಲೆಲ್ಲಿ ಮಾಡಬೇಕು ಅನ್ನೋಂಥದ್ದಿದೆ, ಸಮುದ್ರದ ಮಧ್ಯದಲ್ಲಿ ಮಾಡಬೇಕು ಅಂತ ಇದೆ, ಸಮುದ್ರದ ಒಂದು ದಂಡೆ ಮೇಲೆ, ಈ ನದಿಯ ಮಧ್ಯದಲ್ಲಿ, ಮತ್ತು ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಕಾಡಿನ ಒಂದು ಯಾರು ಓಡಾಡದೇ ಇರೋಂಥ ಒಂದು ಕಾಡು ಇದೆ ಅಂಥದ್ದಿದೆ, ನೈಮಿಷಾರಣ್ಯ ಎಂಬತಕ್ಕಂಥದ್ದೆಲ್ಲ ಇದೆ, ಕೆಲವೊಂದು ವಿಶೇಷವಾದಂಥ ಕಾಡುಗಳು, ಆ ಕಾಡಲ್ಲಿ ಮಧ್ಯದಲ್ಲಿ ಕೂರಿಸ್ಬಿಟ್ಟು ಈ ಹುಡುಗಿನ ಕರ್ಕೊಂಬಂದು ಅಲ್ಲಿ ಮಂಡ್ಲ ಹಾಕಿ ಆ ಹುಡುಗಿಯ ಒಂದು ಪ್ರೇತ ಏನಿದೆ ಅದನ್ನು ಒಂದು ಮರದಲ್ಲಿ ಬಂಧನ ಮಾಡಿದ್ವಿ, ಒಂದು ಮರದಲ್ಲಿ ಬಂಧನ ಮಾಡಿ, ಆ ಚಿಕ್ಕ ಒಂದು ಮರ ಅದು, ಆ ಮರದಲ್ಲಿ ಬಂಧನ ಮಾಡಿ ಆ ಮರನ ಸುಟ್ಟಾಕುವಂಥ ಒಂದು ಕೆಲವೊಂದು ಸಂಪ್ರದಾಯ, ಅದನ್ನೆಲ್ಲ ಸುಟ್ಟಾಕ್ಸಿ ನಂತರ ಈಗ ಆ ಹುಡುಗಿನ ಆ ಒಂದು ಊರಲ್ಲಿ ಇರಬಾರ್ದು, ಬೇರೆ ಊರಿಗೆ ಕರ್ಕೊಂಬರ್ಬೇಕು ಅಂತ. ಹಾಗೆ ಆ ಹುಡುಗಿನ ಇವಾಗ ಬೇರೆ ಒಂದು ಊರು ಅಂದರೆ ಡೆಲ್ಲಿ, ಡೆಲ್ಲಿಲಿ ಓದಿಸ್ತಾ ಇದ್ದಾರೆ, ಆ ಹುಡುಗಿನೂ ನೆಮ್ಮದಿಯಾಗಿದ್ದಾರೆ. ಇವ್ರು ಮಾಡಿರೋಂಥ ಒಂದು ಕರ್ಮಕ್ಕೆ ಇವ್ರಿಗೇನು ಪರಿಹಾರ ಅಂತ ನಾವು ಹೇಳಿದ್ದೀವಿ, ಆ ಪರಿಹಾರ ಈಗಲೂ ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ದೇವರಿಗೆ ಭಗವತಿಗೆ ಏನು ಮಾಡಬೇಕು ಅನ್ನೋಂಥ ಒಂದು ಪರಿಹಾರಗಳು ಅದು ಈಗಲೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ನಾವು ಒಂದು ತಪ್ಪು ನಾವು ಮಾಡಿಲ್ಲ ಅಂದ್ರೂ ಆ ಒಂದು ತಪ್ಪಿಗೆ ಶಿಕ್ಷೆ ಅನ್ನೋದು ಹೆಂಗೋ ಒಂದು ನಾವು ಭಾಗಿಯಾಗಿರ್ತೀವಿ ಆ ತಪ್ಪಲ್ಲಿ, ಹಾಗಾಗಿ ಅದು ನಮಗೆ ಕಾಡೆ ಕಾಡುತ್ತದು. ಅದು ನಮಗಿಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಮನೆಯವರು ಯಾರಾದರೂ ಒಬ್ಬರಿಗೆ ಆ ಒಂದು ತೊಂದರೆ ಆಗೇ ಆಗುತ್ತೆ. ಅದಕ್ಕೆ ಏನಾದರೂ ಅನ್ಯಾಯ ನಡೀತಾ ಇದೆ ಅಂದರೆ ಆ ಅನ್ಯಾಯದಲ್ಲಿ ಸಪೋರ್ಟ್ ಮಾಡಬಾರ್ದು, ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅವ್ರಿಗೆ ಒಬ್ಬರು ಸಪೋರ್ಟ್ ಮಾಡಬಾರ್ದು. ಸಪೋರ್ಟ್ ಮಾಡಿದಾಗ ಈ ಥರ ತೊಂದರೆಗಳಾಗುತ್ತೆ, ಈ ಒಂದು ಸಮಸ್ಯೆಗಳೆಲ್ಲ ಆಗುತ್ತೆ. ಇದೇ ಥರ ಮೊನ್ನೆ ನಾವು ನೆನಪಾಗಿರೋದು ನಮ್ಗೇನು ಅಂತ ಹೇಳಿದ್ರೆ, ಸೌಜನ್ಯ ಕೇಸ್ ಈಗ ಧರ್ಮಸ್ಥಳದಲ್ಲಿ, ಪಾಪ ಆ ಮಗುದೂ ಅದೇನೆ, ತುಂಬಾ ಹೀನಾಯವಾಗಿ ತುಂಬಾ ಹಿಂಸೆ ಕೊಟ್ಟು ಸಾಯಿಸಿರೋದ್ರಿಂದ, ಆ ಕೆಡಿಸಿ ಸಾಯಿಸಿರೋದ್ರಿಂದ ಆ ಒಂದು ಆತ್ಮನೇ ಈಗ ಈ ರೀತಿಯಾದಂತ ಒಂದು ಹಾಗೆ ಸಾಧಿಸ್ತಾ ಇರೋಂಥದ್ದು. ಎಲ್ಲ ಕಡೆ ಜನಗಳು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ, ನ್ಯೂಸ್ ಚಾನೆಲ್ಗಳು ಅದ್ರ ಬಗ್ಗೆ ವಿಚಾರಗಳನ್ನ ಎತ್ತಾ ಇದ್ದಾರೆ, ಸಾಕಷ್ಟು ಪಬ್ಲಿಕ್ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ. ನಾವು ಇನ್ನೊಂದು ನಾವು ತಗೋಬಹುದು, ಇನ್ನೊಂದು ಏನಂತ ಹೇಳಿದ್ರೆ ಆ ನ್ಯಾಯ ಸಿಗೋವ್ರಿಗೂ ಆತ್ಮ ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಏನು ಇಲ್ಲ ಅನ್ನಿದ್ರೆ 11 ವರ್ಷ ಸೈಲೆಂಟ್ ಆಗಿರೋದು ಇವಾಗ ಮತ್ತೆ ಹಿಂಗ್ ಕ್ರಿಯೇಟ್ ಆಯ್ತು. ಹೌದು, ಹಾಗಾಗಿ ಅದು ಎಲ್ಲ ಆತ್ಮದ ಒಂದು ಕೆಲಸವೇ ಹೊರತು ಬೇರೆ ಇನ್ನೇನು ಇಲ್ಲ. ನ್ಯಾಯ ಸಿಗೋವರೆಗೂ ಅದು ಬಿಡೋದಿಲ್ಲ. ಯಾರು ಸಾಯಿಸಿದ್ರು, ಯಾರ್ಯಾರು ಅದಕ್ಕೆ ಆ ಒಂದು ಕೆಲಸಕ್ಕೆ ಭಾಗಿಯಾಗಿದ್ರು, ಅವರೆಲ್ಲರನ್ನೂ ಹೊರಗಡೆ ಎಳ್ಕೊಂಡ್ಬರೋವರೆಗೂ ಸೌಜನ್ಯ ಬಿಡಲ್ಲ.
ಸೊ ಅದು ಹಿಂದೆ ನಮ್ಮ ಅಂದ್ರೆ ಜನಗಳಿಗೆ ಅದು ಇದು ಮಾಡ್ತಾ ಹೋಗುತ್ತೆ, ಪ್ರೇರೇಪಣೆ ಕೊಡುತ್ತೆ. ಖಂಡಿತ ಈ ತರದ್ದು ಒಂದು ಇದು ಬಹಳಷ್ಟು ಇದೆ. ನಾವು ನಾಗವಲ್ಲಿ ಕತೆ, ನಾಗವಲ್ಲಿ ನಾವು ಕತೆ ತಗೊಂಡ್ರೆ ನಾಗವಲ್ಲಿದು ಇದೇನೆ, ಆ ರಾಜನ ಸಾಯಿಸಿರುವಂತ ರಾಜನ್ನ ಬಿಡೋದಿಲ್ಲ. ಅದು ಒಂದು ಜನ್ಮ ಆದ್ಮೇಲೆ ನೆಕ್ಸ್ಟ್ ಜನ್ಮದಲ್ಲಿ ಬರೋ ಬಿಡೋದಿಲ್ಲ. ಮತ್ತೆ ಅದನ್ನ ಆ ರಾಜನ ಪಾರ್ಟಿ ಯಾರು ಮಾಡ್ತಾರೆ, ಅವ್ರಿಗೂ ಹೊಡಿತಾ ಇದೆ, ಅವ್ರಿಗೂ ಹೊಡಿತಾ ಇದೆ. ಅವ್ರು ಯಾರ್ಯಾರು ಪಾರ್ಟಿ ಹಾಕೊಳ್ತಾರೆ ಅವ್ರಿಗೆಲ್ಲರಿಗೂ ಹಿಂಸೆನೆ. ಹಾಗಾಗಿ ಆ ಆತ್ಮ ಅನ್ನೋಂಥ ಆತ್ಮಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ. ಎಷ್ಟೇ ವರ್ಷ ಆಗಿರಲಿ ಆತ್ಮಕ್ಕೆ ಯಾವುದೇ ರೀತಿಯಾದಂಥ ಸಾವಿಲ್ಲ. ಅದು ಸುಮ್ಮನೆ ಹಿಂಗೆ ಓಡಾಡ್ತಾ ಇರುತ್ತೆ, ನೋಡ್ತಾ ಇರುತ್ತೆ, ಎಲ್ಲ ಅಬ್ಸರ್ವ್ ಮಾಡ್ತಾ ಇರುತ್ತೆ, ಗಾಳಿಯ ರೂಪದಲ್ಲಿ ಓಡಾಡ್ತಾ. ಹಾಗೆ ಸಾಧನೆ ಮಾಡೋದು ಖಂಡಿತ ಯಾರೋ ಒಬ್ಬ ಮನುಷ್ಯರ ಮುಖಾಂತರ ಅದನ್ನ ರೈಸ್ ಮಾಡಿಸುತ್ತೆ, ರೈಸ್ ಮಾಡಿಸುತ್ತೆ, ವಾಯ್ಸ್ ರೈಸ್ ಮಾಡಿಸುತ್ತೆ, ವಾಯ್ಸ್ ರೈಸ್ ಮಾಡಿಸುತ್ತೆ. ಅವ್ರ ಜೊತೆಗೆ ಅವ್ರ ಒಳಗಡೆ ಸೇರಿಕೊಂಡು ನ್ಯಾಯ ಕೊಡಿಸು ಅನ್ನೋಂಥ ಒಂದು ಇದು ಹೋರಾಟಗಳು ಮಾಡಿಸ್ ಹೋರಾಟಗಳನ್ನೆಲ್ಲ ಮಾಡಿಸುತ್ತೆ. ಅಷ್ಟು ಜನನ ಸೇರಿಸಿ ಇವಾಗ ಸೌಜನ್ಯ ಕೇಸಲ್ಲಿ ನಮಗೆ ಎಂತೆಂಥ ಒಂದು ಇಲ್ಲೂ ಅನ್ಯಾಯ ಆಗಿದೆ ಧರ್ಮಸ್ಥಳದಲ್ಲಿ. ಅದು ನ್ಯಾಯ ಅನ್ನೋಂಥದ್ದಲ್ಲ, ನ್ಯಾಯದ ಒಂದು ಜಾಗ ಹೌದು ಅದು, ಆದರೆ ಅಲ್ಲಿ ಅನ್ಯಾಯನೂ ತುಂಬ ಆಗಿದೆ. ಅದೆಲ್ಲ ಈಗ ಹೊರಗಡೆ ಬರ್ತಾ ಇದೆ. ಈ ಸೌಜನ್ಯ ಯಾವ್ದ್ಯಾವುದು ಒಂದು ಅನ್ಯಾಯ ತೆಗೆದಿದ್ದಾರೆ ಅಂತ ಹೇಳಿದ್ರೆ, ಸುಮಾರು ಅಲ್ಲಿ ಅಕ್ಕಪಕ್ಕ ಆಗಿರುವಂತ ಒಂದು ಸಾವು ನೋವುಗಳು ಏನಿದೆ ಅದೆಲ್ಲನೂ ಇವಾಗ ಹೊರಗಡೆ ಬರ್ತಾ ಇದೆ. ಈ ಆತ್ಮ ಮುಖಾಂತರ ಬರ್ತಾ ಸಮಸ್ಯೆಗಳು ವಿಚಾರಕ್ಕೆ ಬರ್ತಾ, ಹೌದು ಎಲ್ಲ ಹೊರಗಡೆ ಬರ್ತಾ ಇದೆ. ಒಂದೊಂದೇ ಪ್ರತಿದಿನ ನಾವು ನ್ಯೂಸಲ್ಲಿ ನೋಡ್ತಾನೆ ಇರ್ತೀವಿ. ಹಾಗೆ ಆತ್ಮಗಳು ಬಹಳಷ್ಟು ಕೆಲಸಗಳು ಮಾಡುತ್ತೆ. ಅದ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಅದು ಇನ್ನೊಬ್ಬರ ಒಂದು ದೇಹದಲ್ಲಿ ಸೇರ್ಕೊಂಡು ಮಾಡುವಂಥದ್ದು ತುಂಬಾ. ಯಾಕಂದ್ರೆ ಆತ್ಮಕ್ಕೆ ಶಕ್ತಿ ಇದೆ, ಶಕ್ತಿ ಆತ್ಮ ನಮಗೆ, ಅದಕ್ಕೆ ದೇಹ ಇಲ್ಲ, ಏನು ಬೇಕೋ ಮಾಡೋಕೆ, ಅದು ನಮಗೆ ಏನು ಮಾಡೋಕ್ಕಾಗಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಅದು ಬೇರೆಯವರ ದೇಹಕ್ಕೆ ಸೇರ್ಕೊಂತ ಈ ತರದೊಂದು ಕೆಲಸಗಳು ಮಾಡೋದು, ಅದಕ್ಕೆ ಪ್ರೇರೇಪಣೆ ಕೊಡೋದು. ಹೌದು, ಆತ್ಮನ ನಾವು ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮನ ಒಂದು ಶಕ್ತಿ ಆತ್ಮದ ಮೇಲೆ ಇರುತ್ತೆ. ಆತ್ಮ ಯಾವತ್ತು ಒಳ್ಳೇದೆ, ನಾವು ಸರಿ ಇಲ್ಲ, ನಾವು ಮನುಷ್ಯರು ಸರಿಗಿರಲ್ಲ ಅಷ್ಟೇ. ಇದೊಂದು ತುಂಬಾ ಇಂಟ್ರೆಸ್ಟ್ ಇರೋ ವಿಚಾರ ಹೇಳಿದ್ರು ನಾಗರಾಜ್ ಭಟ್ರು. ಸೊ ಕೇರಳದಲ್ಲಿ ಭಗವತಿ ದೇವಿ, ಭಗವತಿ ತ್ರಿಶೂರ್ ಹತ್ರ ಇರೋದು. ಆದ್ರೆ ಆ ದೇವಿ ಬಗ್ಗೆ ನೆಕ್ಸ್ಟ್ ಇನ್ನೊಂದು ಸ್ಪೆಷಲ್ ಎಪಿಸೋಡ್ ಮಾಡ್ತೀನಿ. ಯಾಕಂದ್ರೆ ಭಗವತಿ ದೇವಿ ವಿಚಾರ ಬಂದು ಹೇಳಕ್ ಹೋದ್ರೆ ತುಂಬಾ ವಿಚಾರ ಐತೆ. ಅದು ಅದನ್ನ ನೆಕ್ಸ್ಟ್ ಒಂದು ಸಪರೇಟ್ ಅದರದೇ ಒಂದು ವಿಚಾರ ಮಾತಾಡೋಣ. ಸೊ ಇದು ಇಷ್ಟೊತ್ತು ಒಂದು ಆತ್ಮದ ವಿಚಾರ ಮಾತಾಡಿದ್ರು, ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ಇವೆಲ್ಲ ಒಂದಷ್ಟು ಜರುಗಿದಾವೆ, ಘಟನೆಗಳು ನಡೆದಿದ್ದಾವೆ ನಮ್ಮ ಸುತ್ತಮುತ್ತ. ಆ ವಿಚಾರಗಳನ್ನೇ ಒಂದು ಪ್ರಾಕ್ಟಿಕಲ್ ಆಗಿರೋ ನೋಡಿರೋ ವಿಚಾರಗಳನ್ನ ಅವ್ರು ಹೇಳಿರೋದು, ಅವ್ರ ಅನುಭವ. ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮಸ್ಕಾರ.